ಕೆಲಸ ಅಂತ ಕೇಳ್ಕೊಂಡ ಬರುವಾಗ ಕಷ್ಟ ಅಂತ ಕಣ್ಣೀರ್ ಇಟ್ಕೊಂಡ ಬರ್ತೀರಾ ಬಂದಮೇಲೆ ಕಮಿಟ್ಮೆಂಟ್ ಇಟ್ಕೊಂಡ ಕೆಲಸ ಮಾಡಕಾಗಲ್ಲ ನೀ ನಿನ್ನೆ ಮೀಟಿಂಗ್ ಅಟೆಂಡ್ ಮಾಡದೇ ಇದ್ದಿದ್ರಿಂದ ಕ್ಲೈಂಟ್ಸ್ ಎಲ್ಲ ಬೇಜಾರ್ ಮಾಡ್ಕೊಂಡೋದ್ರು ಅದರಿಂದ ಕಂಪನಿಗೆ ಎಷ್ಟು ಕೆಟ್ಟ ಹೆಸರು ಬಂದಿದೆ ಅಂತ ಗೊತ್ತಾ ನಾನು ಬೇಕು ಅಂತ ಮಾಡಿಲ್ಲ ಮೇಡಂ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇತ್ತು ನಾನು ಹೋಗಲೇಬೇಕಾದಂತ ಅನಿವಾರ್ಯತೆ ಇತ್ತು ಅದಕ್ಕೆ ಹೋದೆ ನಾನು ಸುಳ್ಳು ಹೇಳ್ತಾ ಇಲ್ಲ ಮೇಡಂ ರೀ ಅಂತದೇನ್ರೇ ಆಗಿತ್ತು ನಿಮಗೆ ಮನೆಯಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿತ್ತು ಮೇಡಂ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿತ್ತು ನಾನು ಹೋಗೋದು ಒಂದು ನಿಮಿಷ ತಡ ಆಗಿದ್ರು ನನ್ನ ಮಕ್ಕಳನ್ನ ನನ್ನ ಗಂಡನ ಕಳ್ಕೊಬೇಕಿತ್ತು ನಿಮ್ಮ ಸಮಸ್ಯೆನ ನಾನು ಅರ್ಥ ಮಾಡ್ಕೊಂತೀನಿ ಆದ್ರೆ ಬಾಸ್ ಅರ್ಥ ಮಾಡ್ಕೊಬೇಕಲ್ಲ ನಿಮ್ಮ ಬಂದ ತಕ್ಷಣ ಕೆಲಸನ ತಗ್ದಾಕು ಅಂತ ಹೇಳಿದ್ದಾರೆ ನನ್ನ ಕೈಲೇನೂ ಇಲ್ಲಮ್ಮ ನೀನ್ ಮಾಡಿರೋ ಕೆಲಸದಿಂದ ಬಾಸ್ ತುಂಬಾ ಅಪ್ಸೆಟ್ ಆಗಿದ್ದಾರೆ ಬೇಕಾದ್ರೆ ನೀನೇ ಹೋಗಿ ಮಾತಾಡು ಸಾರಿ ಮೇಡಂ ಇನ್ನೊಂದ್ಸರಿ ಈ ರೀತಿ ತಪ್ಪಾಗಲ್ಲ ದಯವಿಟ್ಟು ನೀವೇ ಬಾಸಿಗೆ ಹೇಳಿ ಅರ್ಥ ಮಾಡಿಸಿ ನಿಮ್ಮ ಕೈ ಮುಗಿದ ಕೇಳ್ಕೊತೀನಿ ಮೇಡಂ ಈ ಕೆಲಸ ನನಗೆ ತುಂಬಾ ಅನಿವಾರ್ಯತೆ ಇದೆ ಇದಿಲ್ಲದೆ ನಮ್ಮ ಜೀವನ ನಡೆಯಲ್ಲ ಸರಿ ಅಮ್ಮ ನಿನಗೋಸ್ಕರ ನಾನು ಬಾಸ್ ಹತ್ರ ಮಾತಾಡ್ತೀನಿ ನೀನು ಇಲ್ಲಿ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ಲಮ್ಮ ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿ ಬಾಸ್ ಕೈಲಿ ಸಹಿ ಅನ್ಸ್ಕೊಬೇಕು ಆಯ್ತು ಮೇಡಂ ನಮ್ಮ ಬಾಸ್ ನಿನ್ನಂತವರಿಂದ ಬಯಸೋದದನ್ನೇ ಮತ್ತೆ ನೀನು ಇಂತ ತಪ್ಪು ಮಾಡಲ್ಲ ಅಂತ ಭರವಸೆ ಕೊಟ್ರೆ ನಾನು ಹೋಗಿ ಬಾಸ್ ಹತ್ರ ಮಾತಾಡ್ತೀನಿ ಇಲ್ಲ ಮೇಡಂ ಯಾವುದೇ ಕಾರಣಕ್ಕೂ ಹಾಗಾಗೋಕೆ ಬಿಡಲ್ಲ ಖಂಡಿತ ಬಾಸ್ ನಂಬಿಕೆನ ಉಳಿಸ್ಕೋತೀನಿ ಸರಿ ಬಾಸ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ನಾಳೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಮಿಸ್ ಮಾಡಿದ್ರೆ ಕೆಲಸ ಕಳ್ಕೊಂಡು ಮನೆಗೆ ಹೋಗಬೇಕಾಗತ್ತೆ ಆಗ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಇಲ್ಲ ಮೇಡಂ ಅಂತ ಸಂದರ್ಭ ಬರೋಕೆ ನಾನು ಅವಕಾಶನೇ ಕೊಡಲ್ಲ ಸರಿ ನಾನು ಹೋಗಿ ಬಾಸ್ ಹತ್ರ ಮಾತಾಡ್ತೀನಿ ತುಂಬಾ ಥ್ಯಾಂಕ್ಸ್ ಮೇಡಂ ಸರಿ ಓಕೆ ಕೆಲಸ ನೋಡು ಬಾಸ್ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನಿನ್ನೆ ಅವಳ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಬರಕಾಗ್ಲಿಲ್ವಂತೆ ನಾನೆಲ್ಲ ರೀತಿ ವಾರ್ನ್ ಮಾಡಿದ್ದೀನಿ ನಾಳೆ ಮಿಸ್ ಮಾಡದೆ ಬರ್ತಾಳಂತೆ ನಾಳೆ ಖಂಡಿತ ಬರ್ತಾಳ ನಾಳೆ ಬರ್ತಾಳೆ ರೆಡಿಯಾಗಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ ಮೊದಲು ಅದರಿಂದ ಹೊರಗಡೆ ಬಾ ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ ಅದಿತಿ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ ನಾವಿದೀವಲ್ಲ ನೀವು ಯಾಕೆ ಚಿಂತೆ ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ ವೆಜ್ ಖಾರಾಪಾತ್ ಮಾಡುವ ವಿಧಾನ ಒಂದು ಬಾಣಲಿಗೆ ತುಪ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಹಾಕಿ ಹುರಿದು ಕರಿಬೇವು ಬಾಡಿಗೆ ಮೆಣಸಿನಕಾಯಿ ಕ್ಯಾರೆಟ್ ಬಟಾಣಿ ಟೊಮ್ಯಾಟೊ ಕಲ್ಲುಪ್ಪು ಬೆಲ್ಲ ಬಿಸಿಬೇಳೆಬಾತ್ ಪುಡಿ ಅರಿಶಿನ ರವೆಯ ಮೂರು ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಬಾತ್ ಸವಿಯಲು ಇಷ್ಟೊತ್ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕಂಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ ಆತರ ಏನಾದ್ರೂ ಇದ್ರೆ ಡಾಕ್ಟರ್ ಬಂದು ಹೇಳ್ತಿರ್ಲಿಲ್ವಾ ರವಿ